ಬ್ರಹ್ಮ ಎಂಬ ಶಬ್ದವನ್ನಂದ ಕೂಡಲೇ ಬ್ರಹ್ಮನಿಂದ ಅಭಿನ್ನವಾಗಿರುವ ಸತ್ಯತ್ವ ಜ್ಞಾನತ್ವ ಅನಂತತ್ವ ಸರ್ವಜ್ಞತ್ವ ಸರ್ವಕರ್ತೃತ್ವ ಸರ್ವೇಶ್ವರತ್ವಾದಿ ಏನೇನು ಗುಣಗಳಿವೆ ಅನಂತ ಗುಣಗಳು ಆ ಎಲ್ಲ ಗುಣಗಳು ಕೂಡ ಬ್ರಹ್ಮ ಎಂಬ ಶಬ್ದದಿಂದಲೇನೇ ಬೋಧಿತವಾಗಬೇಕು ನಾರಾಯಣ ಬ್ರಹ್ಮ ವಿಷ್ಣು ಹರಿ ಅಂದ ಕೂಡಲೇ ಈ ಎಲ್ಲ ಗುಣಗಳು ಯಾಕೆ ಅಂದ್ರೆ ಆ ಎಲ್ಲ ಗುಣಗಳು ಕೂಡ ಬ್ರಹ್ಮನಿಂದ ಅಭಿನ್ನವಾಗಿವೆ ಅದಕ್ಕೆ ಹೇಳಿದರು ಅಭೇದೇನ ತಾವತ ವಿಶೇಷಾಭಿಧಾನಂ ಪ್ರಾಪ್ತಂ ಅಭೇದವಿದ್ದದ್ದರಿಂದ ವಿಶೇಷತಃ ಅಂದರೆ ಸಾಮಾನ್ಯವಾಗಿ ಅನೇಕ ವಿಶೇಷಣಗಳುಳ್ಳವನು ದೇವರು ಅಂತಲ್ಲ ಕಿಂತು ಸರ್ವಜ್ಞತ್ವ ಎಂಬ ಸರ್ವಕರ್ತೃತ್ವವೆಂಬ ಸರ್ವೇಶ್ವರತ್ವವೆಂಬ ಸರ್ವೋತ್ತಮತ್ವವೆಂಬ ಸತ್ಯತ್ವವೆಂಬ ಜ್ಞಾನತ್ವವೆಂಬ ಸತ್ಯಕಾಮತ್ವ ಸತ್ಯ ಸಂಕಲ್ಪತ್ವವೆಂಬ ಗುಣಗಳಿಂದ ಕೂಡಿದವನು ಎಂದೇ ನಮಗೆ ಬೋಧ ಬರಬೇಕು ಶ್ರೀಮದಾಚಾರ್ಯರು ಎಂದ ಕೂಡಲೇ ನಮಗೆ ಅವರು ಶ್ರೀಮದಾಚಾರ್ಯರು ಅಂತಂದ ಕೂಡಲೇ ಅವರು ಪದ್ಮನಾಭಾದಿ ತೀರ್ಥಗಳಿಗೂ ಪದ್ಮನಾಭಾದಿಗಳಿಗೆ ಗುರುಗಳು ದೇವತೆಗಳಿಗೆ ಒಡೆಯರು ಭಾರತೀಪತಿ ಸರ್ವ ಮೂಲ ಮಾಡಿದವರು ಇತ್ಯಾದಿ ಇತ್ಯಾದಿ ಅವರ ಮಹಿಮೆಗಳೇನಿವೆಯಲ್ಲ ಅವೆಲ್ಲ ಗೊತ್ತಾಗುತ್ತದ ಇಲ್ಲ ವೃದ್ಧದೇವರು ಎಂದ ಕೂಡಲೇ ಅವರು ಅಹಂಕಾರ ತತ್ವ ಅಭಿಮಾನಿಗಳು ಇತ್ಯಾದಿ ಹೀಗೆ ನಚತದಸ್ತಿ ಅನುಭವ ವಿರೋಧ ಅನುಭವ ಇಲ್ಲ ಆದ್ದರಿಂದ ಅದಕ್ಕೆ ವಿಪರೀತವಾಗಿ ಅನುಭವವಿದೆ ಆದ್ದರಿಂದಾಗಿ ನಮಗೆ ಎಂದೆಂದಿಗೂ ಭಗವಂತನ ಆ ವಿಶೇಷ ರೂಪದಿಂದ ಭಗವಂತನ ಧ್ಯಾನವಾಗಲು ಸಾಧ್ಯವಿಲ್ಲ ಅತಸ್ತ ಪ್ರತೀತಿ ಬಂಧ ತತ್ಪ್ರತಿಬಂಧಕತ್ವೇನ ವಿಶೇಷ ಕಲ್ಪನೀಯ ಆದ್ದರಿಂದ ಸರ್ವಜ್ಞತ್ವ ಸರ್ವಕರ್ತೃತ್ವ ಸತ್ಯತ್ವ ಜ್ಞಾನತ್ವಾದಿ ಏನೇನು ಗುಣಗಳು ಯಾವ ಯಾವ ವಿಶೇಷಣಗಳು ಯಾವ ಎಲ್ಲ ಗುಣಗಳಿಂದ ಮಹಿಮೆಗಳಿಂದ ಧರ್ಮಗಳಿಂದ ಭಗವಂತನು ಅಭಿನ್ನನಾಗಿದ್ದಾನೆಯೋ ಆ ಎಲ್ಲ ಧರ್ಮಗಳ ಬೋಧವಾಗಲಿ ಬ್ರಹ್ಮ ಎಂಬ ಪದದಿಂದ ಈಗ ಉದಾಹರಣೆಗೆ ಗಾಳಿ ಅಂದಾಗ ವಿಂಡ್ ಅನ್ನುವ ಅರ್ಥ ನಿಮಗೆ ಆಗೋದಿಲ್ಲೇನು ಹವಾ ಅಂದಾಗ ವಾಯು ಎಂಬ ಶಬ್ದದ ಅರ್ಥವಾಗೋದಿಲ್ಲೇನು ಯಾಕೆ ಅರ್ಥವಾಗುತ್ತದೆ ಹವಾ ವಿಂಡ್ ವಾಯು ಗಾಳಿ ಎಂಬ ಎಲ್ಲ ಶಬ್ದಗಳು ಕೂಡ ಒಂದೇ ಅರ್ಥವನ್ನ ಅಭಿನ್ನವಾದ ಅರ್ಥವನ್ನು ಹೇಳುತ್ತವೆ ತಂಬಿಗೆ ಘಟ ಕಲಶ ಕುಂಭ ಎಂಬ ಶಬ್ದಗಳನ್ನ ಆಡಿದಾಗ ಒಂದೇ ಅರ್ಥವನ್ನು ಹೇಳುವ ನಾಲ್ಕು ಶಬ್ದಗಳಾದದ್ದರಿಂದ ಆ ಎಲ್ಲ ಕುಂಭ ಎಂಬ ಶಬ್ದವನ್ನಾಡಿದರೂ ಆ ಮೂರು ಶಬ್ದಗಳ ಅರ್ಥಗಳು ತೋರುತ್ತವೆ ಆ ಮೂರು ಶಬ್ದಗಳು ತೋರಬೇಕಾಗಿಲ್ಲ ಆ ಶಬ್ದದ ಅರ್ಥ ಅಂತ ತೋರಬೇಕಾಗಿಲ್ಲ ಒಟ್ಟಾರೆ ಆ ಪದಾರ್ಥವು ತೋರುತ್ತೆ ಹಾಗೆ ಬ್ರಹ್ಮ ಎಂಬ ಶಬ್ದವನ್ನಾಡಿದ ತಕ್ಷಣಕ್ಕೆ ಬ್ರಹ್ಮ ಶಬ್ದದಿಂದ ಅತ್ಯಂತ ಅಭಿನ್ನವಾಗಿರುವಂತಹ ಶಬ್ದದಿಂದಲ್ಲ ಅರ್ಥದಿಂದ ನಾರಾಯಣನಿಂದ ಅತ್ಯಂತ ಅಭಿನ್ನವಾಗಿರುವ ಸರ್ವಜ್ಞತ್ವ ಸರ್ವಕರ್ತೃತ್ವಾದಿ ಗುಣಗಳು ಮಹಿಮೆಗಳು ಎಲ್ಲವೂ ತೋರಲೇಬೇಕು ಎಂದಾಗಿ ಹೇಳುತ್ತಿದ್ದಾರೆ ಹಾಗೆ ಆಪತ್ತು ಬಂದಾಗ ಈ ರೀತಿಯಾಗಿ ಅತಿ ಪ್ರಸಂಗ ಬಂದಾಗ ಅದಕ್ಕೆ ಹೇಳಿದ್ರು ಅನುಭವ ವಿರೋಧ ಬರುತ್ತದೆ ನಮಗೆ ಎಂದೆಂದಿಗೂ ಬ್ರಹ್ಮವೆಂಬ ಶಬ್ದವನ್ನಾಡಿದ ತಕ್ಷಣಕ್ಕೆ ಅವನ ಎಲ್ಲ ಮಹಿಮೆಗಳು ತೋರುತ್ತವೆ ಎಂದಿಲ್ಲ ಹಾಗೆ ಅನುಭವ ಯಾರಿಗೂ ಇಲ್ಲ ಆದ್ದರಿಂದ ತತ್ಪ್ರತಿಬಂಧಕತ್ವೇನ ವಿಶೇಷ ಕಲ್ಪನೀಯ ಹಾಗಾದರೆ ಏನ್ ಮಾಡಬೇಕು ಬ್ರಹ್ಮನಿಗೂ ಬ್ರಹ್ಮನ ಗುಣಧರ್ಮಗಳಿಗೂ ಅಭೇದವಿದ್ದರೂ ಕೂಡ ಬ್ರಹ್ಮ ಶಬ್ದವನ್ನಾಡಿದಾಗ ಕೇವಲ ನಾರಾಯಣ ತೋರುತ್ತಾನೆ ಹೊರತು ಅವನ ಸರ್ವಜ್ಞತ್ವ ಸರ್ವಕರ್ತೃತ್ವಾದಿ ಏನು ಅನಂತ ಗುಣಗಳು ಮಹಿಮೆಗಳಿವೆಯೋ ಅವುಗಳೆಲ್ಲ ತೋರುವುದಿಲ್ಲ ಯಾಕೆ ತೋರುವುದಿಲ್ಲ ಅಭೇದವಿದ್ದದ್ದರಿಂದ ತೋರಬೇಕಾಗಿತ್ತು ಆದರೆ ತೋರುವುದಿಲ್ಲ ಯಾಕೆ ತೋರುವುದಿಲ್ಲ ಎಂದರೆ ವಿಶೇಷ ಎನ್ನುವಂತಹ ಪ್ರತಿಬಂಧಕವಿದೆ ಆದ್ದರಿಂದ ತೋರುವುದಿಲ್ಲ ಎಂದು ಹೇಳಬೇಕು ಅತಸ್ತತ್ ಪ್ರತಿಬಂಧಕತ್ವೇನ ವಿಶೇಷ ಕಲ್ಪನೀಯ ಸಚ ಯಥಾನುಭವಮೇವ ಸ್ವೀಕಾರ್ಯ ಇತಿ ನಾತಿ ಪ್ರಸಂಗ ಕಶ್ಚಿತ್ ಯಥಾನುಭವಮೇವ ಸ್ವೀಕಾರ್ಯ
ಏನನ್ನು ಪ್ರತಿಬಂಧಿಸುತ್ತದೆ ಅಂತ ನಮಗೆ ಅನುಭವವಿದೆಯೋ ಅಷ್ಟನ್ನೇ ಪ್ರತಿಬಂಧಿಸುತ್ತದೆ ಎಂದಾಗಿ ನಾವು ಸ್ವೀಕರಿಸಬೇಕು. ಹೊರತು ವಿನಾಕಾರಣವಾಗಿ ವಿಶೇಷ ಎನ್ನುವುದು ಪ್ರತಿಬಂಧಕವಾದದ್ದರಿಂದ ಎಲ್ಲದಕ್ಕೂ ಕಂಡಕಂಡದ್ದಕ್ಕೆ ಪ್ರತಿಬಂಧಕವಾಗುತ್ತದೆ ಎಂದು ತಿಳಿಯಬಾರದು. ಅಂದರೆ ಸಾಮಾನ್ಯವಾಗಿಯೂ ಯಾವ ವಿಶೇಷಣಗಳು ಉಳ್ಳವನಲ್ಲ ಉಳ್ಳವನು ಎಂದು ತಿಳಿಸಿಕೊಡುವುದಿಲ್ಲ ಅಂತ ಚೋಬೇಡಿ. ಸಾಮಾನ್ಯವಾಗಿ ಸಾಮಾನ್ಯವಾದ ವಿಶೇಷಣಗಳುಳ್ಳವ ಎಂದು ಜ್ಞಾನ ಬರುತ್ತದೆ, ಆದರೆ ವಿಶೇಷವಾದ ವಿಶೇಷಣಗಳು ಉಳ್ಳವ ಎಂದು ಜ್ಞಾನ ಬರುವುದಿಲ್ಲ ಎಂದಾಗಿ ನಾವು ಹೇಳುವುದು ಅನಿವಾರ್ಯ ಅಂತನ್ನುವುದಾಗಿ ಟೀಕಾಕೃತ್ತಾದರೂ ಈ ಅದ್ಭುತವಾದ ವಿಷಯವನ್ನು ನಮಗೆ ತಿಳಿಸಿ ಏವಂ ಪ್ರತಿಜ್ಞಾತಂ ಅನ್ವಿತಾಭಿಧಾನಂ ಉಪಪಾದ್ಯ, ಹೀಗೆ ಅಭೇದ ಬ್ರಹ್ಮನಿಗೂ ಬ್ರಹ್ಮನ ಗುಣಗಳಿಗೂ ಅಭೇದವಿದ್ದರಿಂದ ಇದು ಟ್ರಿಗರ್ ಆಯಿತು, ಪ್ರಾರಂಭವಾಯಿತು. ಆದರೆ ಅಭೇದವಿದ್ದರೆ ಮಾತ್ರ ಅನ್ವಿತಾಭಿಧಾನ ಅಂತೇನಲ್ಲ, ಅಭೇದವಿದ್ದರೆ ಮಾತ್ರ ಅನ್ವಿತಾಭಿಧಾನ ಎಂದೇನಲ್ಲ, ಹಿಂದೆ ಅದರ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಪ್ರತಿಜ್ಞಾತಂ ಅನ್ವಿತಾಭಿಧಾನಂ ಉಪಪಾದ್ಯ ಯದುಕ್ತಂ ಅಭಿಹಿತಾನ್ವಯಾದಿ ಪಕ್ಷಾಣಾಂ ಅಯುಕ್ತತ್ವಂ. ಬೇರೆ ಬೇರೆ ವಾದಿಗಳು ಹೇಳುವಂತಹ ಏನು ಅಭಿಹಿತಾನ್ವಯವಾದಾದಿ ಪಕ್ಷಗಳಿವೆಯೋ ಅವುಗಳನ್ನ ಖಂಡನ ಮಾಡಬೇಕಾಗಿತ್ತು, ಅದು ತಪ್ಪು ಅಂತ ತೋರಿಸಿಕೊಡಬೇಕಾಗಿತ್ತು, ಆ ದಾರಿಗಳು ಸರಿಯಲ್ಲ ಅಂತ ತೋರಿಸಿಕೊಡುವುದಕ್ಕಾಗಿ ತದನ್ವಿತಾಭಿಧಾನ ಅನಂಗೀಕಾರೆ ಬಾಧಕ ಪ್ರದರ್ಶನ ಮುಖೇನ ಉಪಪಾದಯತಿ. ಅನ್ವಿತಾಭಿಧಾನವನ್ನು ಒಪ್ಪಿದರೆ ಮಾತ್ರ ಒಂದು ವಾಕ್ಯಗಳಿಂದ ಸಾಮಾನ್ಯವಾಗಿ ಸಮಂಜಸವಾದ ಅರ್ಥ ನಮಗೆ ಆಗುತ್ತದೆ. ಅನ್ವಿತಾಭಿಧಾನವನ್ನು ಒಪ್ಪದಿದ್ದರೆ ಅಭಿಹಿತಾನ್ವಯಾದಿ ವಾದಗಳನ್ನು ಒಪ್ಪಿಕೊಂಡರೆ ಆಗ ಶಾಬ್ದ ಬೋಧ ಬರಲು ಸಾಧ್ಯವಿಲ್ಲ. ಯದ್ಯನನ್ವಿತಮೇ ವೈತತ್ ಪದಂ ಸ್ವಾರ್ಥಂ ವದೇದಿರ ತಥಾನ್ಯಾನ್ಯಪಿ ಸರ್ವಾಣಿ ಕಃ ಕುರ್ಯಾದನ್ವಯಂ ಪುನಃ. ಏತತ್ ಪದಂ ಅಂದ್ರೆ ಬ್ರಹ್ಮಾದಿಕಂ ಆದ್ಯಂ ಪದಂ, ಬ್ರಹ್ಮಾದಿ ರೂಪವಾದಂತಹ ಮೊದಲ ಪದಗಳು ಇಹ ಸತ್ಯಜ್ಞಾನಾದಿ ವಾಕ್ಯದಲ್ಲಿ ಯದಿ ಅನನ್ವಿತಮೇವ ಸ್ವಾರ್ಥಂ ವದೇ, ಅನನ್ವಿತವಾದ ಸ್ವಾರ್ಥವನ್ನು ಬೋಧಿಸುವುದಾದರೆ ಆಗ ಅನ್ಯಾನ್ಯಪಿ ಸರ್ವಾಣಿ ಅನ್ಯಾನಿ ಉತ್ತರಾಣಿ ಪದಾನ್ಯಪಿ ತಥಾ ಯದ್ಯನನ್ವಿತಾನೇವ ಸ್ವಾರ್ಥಾನ್ ವದೇಯುಹು ತರ್ಹಿ ಅನ್ವಯಂ ಅನ್ವಯ ಜ್ಞಾನಂ ಕಃ ಕುರಿಯಾ. ಬಹಳ ಮಹತ್ವದ್ದು ಅಂದರೆ ಬೇರೆ ಬೇರೆ ಅರ್ಥಗಳಿಂದ ಅನ್ವಿತವಾದ ಸ್ವಾರ್ಥವನ್ನು ಬೋಧಿಸಬೇಕು ಪದಗಳು, ಇದುವೇ ಅನ್ವಿತ ಅಭಿಧಾನ. ಬೇರೆ ಬೇರೆ ಅರ್ಥಗಳಿಂದ ಅನ್ವಿತವಾದ ಸ್ವಾರ್ಥವನ್ನು ಬೋಧಿಸುವುದಿಲ್ಲ ಬ್ರಹ್ಮಪದ ಎಂದು ಹೇಳುವುದಾದರೆ ಆಗ ಅನ್ಯಾನ್ಯಪಿ ಬೇರೆ ಪದಗಳು ಕೂಡ ಅವು ಸ್ವಾರ್ಥಾನ್ ಅನನ್ವಿತಾನೇವ ವದೇಯು, ಅವು ಕೂಡ ಅನ್ವಿತವಾಗದಿರುವ ಸ್ವಾರ್ಥಗಳನ್ನು ಬೋಧಿಸಬೇಕಾದೀತು, ಹೊರತು ಅನ್ವಿತವಾದ ಸ್ವಾರ್ಥವನ್ನು ಬೋಧಿಸಲು ಸಾಧ್ಯವಿಲ್ಲ. ಯಾಕೆಂದ್ರೆ ಬ್ರಹ್ಮಪದ ಅನನ್ವಿತವಾದ ಸ್ವಾರ್ಥವನ್ನು ಬೋಧಿಸುತ್ತದೆ, ಸತ್ಯಾದಿ ಪದಗಳು ಅನ್ವಿತವಾದ ಸ್ವಾರ್ಥವನ್ನು ಬೋಧಿಸುತ್ತವೆ ಎಂದು ವೈಷಮ್ಯವನ್ನು ಮಾಡುವುದಕ್ಕೆ ಕಾರಣವೇ. ಕೆಲವು ಪದ ಅನ್ವಿತ ಸ್ವಾರ್ಥವನ್ನು, ಕೆಲವು ಪದಗಳು ಅನನ್ವಿತ ಸ್ವಾರ್ಥವನ್ನು ಬೋಧಿಸುತ್ತವೆ ಎಂದು ಹೇಳುವುದಕ್ಕೆ ಕಾರಣವೇನು? ಏನೂ ಕಾರಣವಿಲ್ಲ. ಆದ್ದರಿಂದ ಒಂದು ಪದವು ಅನ್ವಿತ ಸ್ವಾರ್ಥವನ್ನು ಬೋಧಿಸುವುದಿಲ್ಲ, ಅನನ್ವಿತವಾದ ಅರ್ಥವನ್ನು ಬೋಧಿಸುತ್ತದೆ ಎಂದು ಹೇಳಿದರೆ ಎಲ್ಲವೂ ಕೂಡ ಅನನ್ವಿತವಾದ ಸ್ವಾರ್ಥವನ್ನು ಬೋಧಿಸುತ್ತವೆ ಎಂದಾಗ ಬೇಕಾದೀತು. ಬಹಳ ಮಹತ್ವದ್ದು. ಹೇಗೆ? ಸುಮ್ಮನೆ ತಿಳಿಯೋದಕ್ಕೆ ಹೇಳ್ತೇನೆ. ನೀರಿನಲ್ಲಿ ಸಿಮೆಂಟು ಮಿಶ್ರವಾಗಬೇಕು, ನೀರಿನಿಂದ ಸಿಮೆಂಟಿನಲ್ಲಿ ನೀರು ಮಿಶ್ರವಾಗಬೇಕು, ಎರಡೂ ಮಿಶ್ರವಾಗಿ ಕೂಡಿಕೊಂಡರೆ ಎಷ್ಟಕ್ಕೆ ಎಷ್ಟಂಶದಲ್ಲಿ ಮಿಶ್ರವಾಗಬೇಕು ಅಷ್ಟಂಶದಲ್ಲಿ ಮಿಶ್ರವಾಗ, ಅದರ ಜೊತೆಗೆ ಉಸುಕು, ಅದು ಮರಳು ಎಷ್ಟು ಅಂಶದಲ್ಲಿ ಮಿಶ್ರವಾಗಬೇಕು ಅಷ್ಟಂಶದಲ್ಲಿ ಮಿಶ್ರವಾಗಬೇಕು, ಹೀಗ ಆಗದೇ ಇದ್ದರೆ ಆಗ ಅದನ್ನ ನಾವು ಕಾಂಕ್ರೀಟ್ ಅಂತ ಹೇಳಲುವುದಕ್ಕೆ ಬರೋದಿಲ್ಲ. ಹುಣಸೆ ಹಣ್ಣಿನ ನೀರು
ಆಮೇಲೆ ಖಾರಪುಡಿ, ಜೊತೆಗೆ ಉಪ್ಪು ಅಥವಾ ಬೆಲ್ಲ, ಬೇಳೆ ಎಲ್ಲ ಇದೆ. ಎಲ್ಲವೂ ಬೇರೆ ಬೇರೆ ಬಿಡಿ ಬಿಡಿ ಬಿಡಿಯಾದ ಪಾತ್ರೆಗಳಲ್ಲಿ ಇಟ್ಟಿದ್ದೇವೆ. ಅದನ್ನು ಯಾರಾದರೂ ಹುಳಿ ಅಂತ ಕರೀತಾರಾ? ಕರೆಯೋದಿಲ್ಲ. ಸಾರು ಹುಳಿ ಅಂತ ಕರೆಯೋದಕ್ಕೆ ಏನಾಗಬೇಕು? ಹಾಗೆ ಈ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎಂಬಂತಹ ಶಬ್ದಗಳು ಕೂಡ, ವಾಕ್ಯವೂ ಕೂಡ ತಾನು ಯಾವಾಗಲೂ ಪ್ರೊಯಾಕ್ಟಿವ್ಲಿ ಅದಕ್ಕೆ ಅನ್ವಿತ ಅಭಿಧಾನವಾದ ಸಾಮಾನ್ಯತಃ ಅನ್ವಿತವಾದ ಸ್ವಾರ್ಥವನ್ನು ಬೋಧನ ಮಾಡುವ ಶಕ್ತಿಯನ್ನು ಪಡೆದಿದ್ದರೆ ಆಗ ವಿಶೇಷತಃ ಅನ್ವಿತವಾದ ಸ್ವಾರ್ಥವನ್ನು ಬೋಧನ ಮಾಡುವ ಶಕ್ತಿ ಬಂದೀತು, ವಿಶೇಷವಾದ ಅರ್ಥವನ್ನು ಬೋಧಿಸಲು ಸಾಧ್ಯವಾಗೀತು, ಇಲ್ಲದಿದ್ದರೆ ಇಲ್ಲ. ಅದಕ್ಕಾಗಿ ಹೇಳಿದರು ಆದ್ಯಂ ಪದಂ ಅಲಬ್ಧ ಸಹಾಯಂ ಪ್ರಥಮಂ ಸಾಮಾನ್ಯತಃ ಅನ್ವಿತಂ ಅಭಿಧತ್ತೆ. ಆದ್ಯಂ ಪದಂ ಮೊದಲನೇ ಪದ, ಯಾವುದೇ ಒಂದು ಪದವನ್ನ ಶ್ರೇಯಃಪತ್ತೆ ಅಂತಂದೆವು. ನಾರಾಯಣಂ ಸುರಗುರುಂ ಜಗದೇಕನಾಥಂ ಅಂತಂದೆವು. ಜನ್ಮಾದ್ಯಸ್ಯ ಯತೋನ್ವಯಾತ್ ಅಂತಂದೆವು. ಯಾವುದೇ ಒಂದು ಪದವನ್ನ ವಾಕ್ಯವನ್ನು ಉಚ್ಚಾರಣ ಮಾಡುವಾಗ ಮೊದಲ ಪದವನ್ನು ಯಾವುದನ್ನು ಉಚ್ಚಾರಣ ಮಾಡ್ತೇವೋ ಅದು ಸಹಾಯವಿಲ್ಲದಿದ್ದದ್ದಕ್ಕಾಗಿ ಅಂದ್ರೆ ಇನ್ನೊಂದು ಪದ ಅದಕ್ಕೆ ಸಹಕಾರಿ. ಯಾವಾಗಲೂ ಎಲ್ಲ ಪದಗಳಿಗೂ ಕೂಡ ಬೇರೆ ಪದಗಳು ಸಹಕಾರಿ ಆಗಿರುತ್ತವೆ. ರಾಮೋ ರಾವಣಂ ಜಘಾನ ಅಂತಂದಾಗ ರಾಮ ಎಂಬ ಪದಕ್ಕೆ ರಾವಣಂ ಜಘಾನ ಎಂಬ ಎರಡು ಪದಗಳು ಸಹಕಾರಿ. ರಾಮಂ ಎನ್ನುವುದಕ್ಕೆ ರಾವಣಂ ಅಂತನ್ನುವುದಕ್ಕೆ ರಾಮ ಜಘಾನ ಅಂತನ್ನುವುದು ಸಹಕಾರಿ. ಜಘಾನ ಎನ್ನುವುದಕ್ಕೆ ರಾಮ ರಾವಣಂ ಅನ್ನುವ ಎರಡು ಪದಗಳು ಸಹಕಾರಿ. ಹಾಗಾಗಿ ಆ ಸಹಕಾರ ಮಾಡತಕ್ಕಂತಹ ಬೇರೆ ಪದಗಳು ಇದ್ದಾಗ ಮಾತ್ರ ಅವು ವಿಶೇಷವಾದ ಅರ್ಥವನ್ನು ಹೇಳಲು ಸಮರ್ಥವಾಗುತ್ತವೆ. ಯಾವಾಗ ಬೇರೆ ವಿಶಿಷ್ಟವಾದ ಅರ್ಥವನ್ನು ಹೇಳಲು ಪದಾಂತರಗಳು ಇಲ್ಲವೋ, ಸಹಾಯವಿಲ್ಲವೋ, ಸಹಕಾರವಿಲ್ಲವೋ, ಆಗ ಕೇವಲ ತಮ್ಮ ಅರ್ಥವನ್ನು ಹೇಳಿ ಮುಗಿಸುತ್ತವೆ ಎನ್ನುವುದು ನಿಯಮ. ಅದಕ್ಕೆ ಹೇಳಿದರು ಆದ್ಯಂ ಪದಂ ಮೊಟ್ಟ ಮೊದಲ ಪದವು. ಅದಕ್ಕೆ ಇನ್ನೂ ಆ ವಾಕ್ಯದಲ್ಲಿ ಬೇಕಾದಷ್ಟು ಮೇಲೆ ಪದಲೆಲ್ಲ ವಾಕ್ಯವನ್ನು ಉಚ್ಚಾರಣೆ ಮಾಡಿದ್ದೀರಿ, ಅದೆಲ್ಲ ಅಪ್ರಯೋಜಕ. ಈ ವಾಕ್ಯದಲ್ಲಿ ಮೊದಲನೇ ಪದವನ್ನು ನಾವು ಉಚ್ಚಾರಣೆ ಮಾಡಬೇಕಾದಾಗ ಬೇರೆ ಪದವನ್ನು ಉಚ್ಚಾರಣೆ ಮಾಡಿಲ್ಲವಾದ್ದರಿಂದಾಗಿ ಆದ್ಯಂ ಪದಂ ಅಲಬ್ಧ ಸಹಾಯಂ, ಸಹಾಯವನ್ನು ಪಡೆಯದೆ ಇದ್ದದ್ದರಿಂದ ಅದು ಪ್ರಥಮಂ ಸಾಮಾನ್ಯತಃ ಅನ್ವಿತಮಭಿದತ್ತೆ. ಸಾಮಾನ್ಯವಾಗಿ ಅನ್ವಿತವಾದ ಸ್ವಾರ್ಥವನ್ನ ಬೋಧನೆ ಮಾಡುತ್ತದೆ, ವಿಶೇಷತಃ ಅನ್ವಿತ ಸ್ವಾರ್ಥವನ್ನು ಬೋಧನೆ ಮಾಡುವುದಿಲ್ಲ. ವಿಶೇಷತಃ ಅನ್ವಿತ ಸ್ವಾರ್ಥವನ್ನು ಬೋಧನೆ ಮಾಡುವುದಕ್ಕೆ ಸಹಾಯ ಬೇಕು, ಪದಾಂತರಗಳ ಸಹಕಾರ ಬೇಕು, ಅದಿಲ್ಲ. ವಿಶೇಷತಃ ಬೋಧನವನ್ನು ಮಾಡುವುದಕ್ಕೆ ಪದಾಂತರ ಸಹಕಾರ ಬೇಕು. ಆ ಪದಾಂತರ ಸಹಕಾರವಿಲ್ಲದಿದ್ದಾಗ ಅದು ದೊರೆಯುವವರೆಗೆ ಸಾಮಾನ್ಯತಃ ಅನ್ವಿತ ಸ್ವಾರ್ಥವನ್ನು ಬೋಧಿಸುತ್ತದೆ. ಸರಿಯಾ? ಆದ್ದರಿಂದ ಉತ್ತರಾಣಿತು ಆದಿತಯೇವ ಲಬ್ಧ ಸಹಾಯಾನಿ. ಉತ್ತರ ಪದಗಳು, ಮುಂದಿನ ಮುಂದಿನ ಪದಗಳೇನಿವೆ ಅವುಗಳು ಲಬ್ಧವಾದ ಸಹಾಯವುಳ್ಳದ್ದು. ಆದ್ದರಿಂದ ವಿಶೇಷತಃ ಅನ್ವಿತಾಭಿಧಾಯಿನಿ, ವಿಶೇಷತಃ ಅನ್ವಿತವಾದ ಸ್ವಾರ್ಥವನ್ನು ಬೋಧನ ಮಾಡಲು ಸಮರ್ಥವಾಗಿವೆ, ಮಾಡುತ್ತವೆ. ತದಿದಂ ವೈಲಕ್ಷಣ್ಯಂ ಸೂಚಯಿತುಂ ಏತತ ಅನ್ಯಾನಿ ಇತಿ ವಿಭಾಗೇನ ಗ್ರಹಣಂ. ಈ ವಿಭಾಗವನ್ನ ಅಂದರೆ ಮೊದಲನೇ ಪದಕ್ಕೆ ಸಹಾಯವಿರುವುದಿಲ್ಲ, ದ್ವಿತೀಯಾದ ಪದಗಳಿಗೆ ಸಹಾಯ ಇರುತ್ತದೆ ಅನ್ನುವಂತಹ ವಿಶೇಷವನ್ನ, ವೈಲಕ್ಷಣ್ಯವನ್ನ ತೋರಿಸುವುದಕ್ಕಾಗಿ ಆಚಾರ್ಯರು ಯದ್ಯನನ್ವಿತಮೇವ ಏತತ್ ಪದಂ ಸ್ವಾರ್ಥಂ ವದೇರಿಹ, ಅನನ್ವಿತಮೇವ ಸ್ವಾರ್ಥಂ ವದೇರಿಹ ತಥಾ ಅನ್ಯಾನ್ಯಪಿ ಸರ್ವಾಣಿ ಅಂತ ಹೇಳಿ ಏತತ್ ಪದಂ ಅಂದು ಅನ್ಯಾನಿ ಅಂತಂದು ಶಬ್ದಗಳನ್ನ ಬೇರೆ ಶಬ್ದಗಳಲ್ಲಿ ಅದರ ವ್ಯವಹಾರಗಳನ್ನ ಮಾಡಿದ್ದಾರೆ. ಇಲ್ಲಿ ಅಂದ್ರೆ ಕೇವಲ ಸರ್ವಾಣಿ ಪದಾನಿ ಯದಿ ಅನ್ವಿತಂ ಅನನ್ವಿತಮೇವ ಸ್ವಾರ್ಥಾನ್ ಅನನ್ವಿತಾನೇವ ಸ್ವಾರ್ಥಾನ್ ವದೇಯು ತರ್ಹಿ ಅನ್ವಯಂ ಕಃ ಕುರ್ಯಾತ್ ಅಂತ ಒಂದೇ ವಾಕ್ಯವನ್ನು ಹೇಳಬಹುದಾಗಿತ್ತು. ಈಗ ಹಾಗೆ ಹೇಳಲಿಲ್ಲ, ಎರಡು ರೀತಿಯಿಂದ ಮಾತುಗಳನ್ನು ಆಡಿದ್ದಾರೆ. ಈ ಪದ ಹಾಗೂ ಉಳಿದೆಲ್ಲ ಪದಗಳು ಎಂದಾಗಿ ವ್ಯವಹಾರವನ್ನ ವಾಕ್ಯವನ್ನ ಪ್ರಯೋಗ ಮಾಡಿದ್ದಾರೆ ಆಚಾರ್ಯರು. ಅದರ
ಕೃತ್ಯವನ್ನು ನಮಗೀಗ ಟೀಕಾಕೃತ್ಪಾದರು ತೋರಿಸಿಕೊಟ್ರು. ತದಿದಂ ವೈಲಕ್ಷಣ್ಯಂ ಸೂಚಯಿತಂ ಏತತ ಅನ್ಯಾನಿ ಇತಿ ವಿಭಾಗೇನ ಗ್ರಹಣ. ಅನ್ಯಥಾ ಯದಿ, ಅದೇ ನಾನು ಹೇಳಿದ್ದೆ, ಯದಿ ವಾಕ್ಯಸ್ಥಾನಿ ಸಮಸ್ತಾನಿ ಪದಾನಿ ನ ಅನ್ವಿತಾಭಿಧಾಯಿನಿ, ವಾಕ್ಯದಲ್ಲಿರುವ ಎಲ್ಲ ಪದಗಳು ಕೂಡ ಅನ್ವಿತಾಭಿಧಾಯಿ ಅಲ್ಲ ಅಂತಾಗಿದ್ದರೆ, ಕಿಂತು ಅನನ್ವಿತಾನೇವ ಸ್ವಾರ್ಥಾನ್ ಅಭಿದಧತಿ, ಅನನ್ವಿತವಾದ ಸ್ವಾರ್ಥವನ್ನೇ ಹೇಳುತ್ತಿದ್ದರೆ, ತರ್ಹಿ ಅನ್ವಯ ಜ್ಞಾನಂ ನಿರ್ನಿಬಂಧನ ಮಾಪದ್ದೇತ ಎಂದು ಒಂದೇ ಒಂದು ವಾಕ್ಯದಿಂದ ಈ ಮಾತನ್ನ ಹೇಳಬಹುದಾಗಿತ್ತು. ಈ ಪದ ಅಥವಾ ಉಳಿದೆಲ್ಲ ಪದಗಳು ಎಂಬುದಾಗಿ ವಿಭಾಗವನ್ನು ಮಾಡಿ ಹೇಳುವ ಅಗತ್ಯವಿರಲಿಲ್ಲ ಎಂದಾಗಿ ತಿಳಿಸ್ತಾ ಇದ್ದಾರೆ. ಏತದೇವ ಪ್ರಪಂಚೇತಿ, ಇದನ್ನು ಸಂಕ್ಷೇಪವಾಗಿ ಹೇಳಿದರು, ಇನ್ನು ಅದರ ವಿಸ್ತಾರವನ್ನ ವಿವರಣೆಯನ್ನು ಕೊಡ್ತಾರೆ. ಏನು ವ್ಯಾಪಾರೋ ಜಂಹಿ ಶಬ್ದಸ್ಯ ಪರಸ್ವಾರ್ಥ ಪ್ರಕಾಶನಾತ್ ಪುಮಾನಪ್ಯೇಕವಾರೋಕ್ತ್ಯಾ ಕೃತಕೃತ್ಯೋ ಯದಾ ಭವೇತ್ ಅನ್ವಯಸ್ಯ ಕಥಂ ಜ್ಞಾನಂ ಶಬ್ದಾರ್ಥತ್ವಂ ಯದಸ್ಯನ. ಯದಾ ಅಂದರೆ ಯದಿ, ಒಂದು ವೇಳೆ ಅಸ್ಯ ಅನ್ವಯಸ್ಯ ಈ ಅನ್ವಯವು ಶಬ್ದಾರ್ಥತ್ವಂ ಶಬ್ದದಿಂದ ಬೋಧ್ಯವಾಗಬೇಕು ಆಗಲಿಲ್ಲ ಅಂತಾದರೆ, ಪದಾಭಿಧೇಯತ್ವಂ ಪದ ಶಕ್ತಿ ವಿಷಯ, ಪದಗಳಿಗೆ ಶಬ್ದಗಳಿಗೆ ಶಕ್ತಿ ಇದೆಯಲ್ಲವೇ, ಆ ಶಕ್ತಿಗೆ ಅದು ವಿಷಯವಲ್ಲ. ಅನ್ವಯ ಅಂದರೆ ಅನ್ವಯದಲ್ಲಿ ಪದಗಳಿಗೆ ಶಕ್ತಿ ಇಲ್ಲ, ಕೇವಲ ತಮ್ಮ ತಮ್ಮ ಅರ್ಥವನ್ನಷ್ಟೇ ಹೇಳುವಲ್ಲಿ ಶಕ್ತಿ ಇದೆ. ಅನ್ವಯಗಳಿಗೆ ಅನ್ವಯಗಳಲ್ಲಿ ಪದಗಳಿಗೆ ಶಕ್ತಿ ಇಲ್ಲ. ಘಟ ಎಂಬ ಪದ ಘಟವನ್ನು ಹೇಳ್ತದ, ರಾಮ ಎಂಬ ಪದ ರಾಮನನ್ನು ಹೇಳ್ತದೆ, ರಾಮನ ಪದ ರಾಮನನ್ನ ಜಗಾನ ಕೊಂದನು ಅಷ್ಟೇ ಅರ್ಥವನ್ನು ಹೇಳುತ್ತದೆ. ಹೊರತು ಜಗಾನ ಎಂಬ ಪದ ಯಾರೋ ಯಾರನ್ನು ಕೊಂದರು ಎಂದು ಹೇಳುವುದಿಲ್ಲ ಅಂತಾದರೆ, ಯಾರೋ ಜಗಾನ ಎಂದರೆ ಕೊಂದನು ಅಂತಂದ ತಕ್ಷಣಕ್ಕೆ ಯಾರೋ ಯಾರನ್ನೋ ಕೊಂದನು, ಯಾರೋ ಒಬ್ಬ ವ್ಯಕ್ತಿಯನ್ನ ಕೊಂದನು ಅನ್ನುವ ಅರ್ಥವನ್ನು ಹೇಳಬೇಕದು ಜಗಾನ ಎಂಬ ಪದ. ಆಗ ನಮಗೆ ಪ್ರಶ್ನೆ ಬರ್ತದೆ, ಯಾರು ಯಾರನ್ನು ಕೊಂದರು ಅಂತ ವಿಶೇಷವಾಗಿ ತಿಳಿದುಕೊಳ್ಳಬೇಕೆಂಬ ಜಿಜ್ಞಾಸೆ ಬರುತ್ತದೆ. ಅರ್ಥ ಆಯ್ತಿಲ್ಲ ಇದು ನಿಮಗೆ ಅಂದ್ರೆ, ನಾನು ಹೇಳೋದೇನು ಅಂದ್ರೆ, ಯಾವುದೇ ಒಂದು ಶಬ್ದವನ್ನಾಡಿದಾಗ ಗ್ರಂಥಾಲಯದಲ್ಲಿ ಅಂತ ನಾನು ಶಬ್ದವನ್ನು ಪ್ರಯೋಗ ಮಾಡಿದೆ ಇಷ್ಟೇ. ಗ್ರಂಥಾಲಯದಲ್ಲಿ ಅಂತಂದ ತಕ್ಷಣಕ್ಕೆ ಸಪ್ತಮಿ ವಿಭಕ್ತಿಯ ಪ್ರಯೋಗವನ್ನು ಮಾಡಿದ್ದಕ್ಕಲ್ಲೇನೋ ಒಂದು ಇದೆ ಏನೋ ಒಂದು ಇಲ್ಲ ಎಂಬ ಪೈಕಿ ಯಾವುದಾದರೂ ಒಂದು ಅರ್ಥವನ್ನು ಹೇಳುತ್ತಿದ್ದಾರೆ ಎನ್ನುವುದು ತಿಳಿದು ಬಂತು. ಆದ್ದರಿಂದಲೇ ನಾವು ಆಮೇಲೆ ಪ್ರಶ್ನೆಯನ್ನು ಮಾಡ್ತೇವೆ, ಗ್ರಂಥಾಲಯದಲ್ಲಿ ತಂದ ತಕ್ಷಣಕ್ಕೆ, ದೇವಾಲಯದಲ್ಲಿ ತಂದ ತಕ್ಷಣಕ್ಕೆ, ನಮ್ಮ ಕಬೋರ್ಡಿನಲ್ಲಿ ತಂದಾಗ ಏನೋ ಒಂದಿದೆ ಅಂತ ತೋರ್ತದೆ, ಏನೋ ಒಂದು ಇಲ್ಲ ಅಂತಾದ್ರೂ ತೋರ್ತದೆ. ಇಲ್ಲದೇ ಇದ್ರೆ ಆ ಸಪ್ತಮಿ ವಿಭಕ್ತಿಯಿಂದ ಹೇಳಿದ್ದಕ್ಕೆ ನಮಗೆ ಆ ರೀತಿಯಾಗಿ ಜಿಜ್ಞಾಸೆ ಏನಿದೆ, ದೇವಾಲಯದಲ್ಲಿ ಮೂರು ಸಲ ಎರಡು ಸಲ ಒಂದು ಸಲ ಅಂದಾಗಲೂ ಕೂಡ ಏನಿದೆ ಹೇಳು ಅಂತ ಕೇಳ್ತೇವೆ ನಾವು ಅಂದ ಮೇಲೆ. ಹಾಗೆ ಇದು ಸಾಮಾನ್ಯತಃ ಅನ್ವಿತವಾದ ಸ್ವಾರ್ಥವನ್ನು ಬೋಧನ ಮಾಡುವ ರೀತಿಯ, ಇಲ್ಲದೆ ಇದ್ರೆ ಆ ರೀತಿಯಾಗಿ ಜಿಜ್ಞಾಸೆ ಬರುವುದಕ್ಕೆ ಆಸ್ಪದವಿರಲಿಲ್ಲ ಅಂತಂತ ಇದ್ದಾರೆ. ಅದಕ್ಕೆ ಹೇಳಿದ್ರು ಯದಿ ಅಸ್ಯ ಯದಿ ಅಸ್ಯ ಅನ್ವಯಸ್ಯ ಶಬ್ದಾರ್ಥತ್ವ ಅಂದ್ರೆ ಪದಾಭಿಧೇಯತ್ವ, ಯಾವುದಾದ್ರೂ ಒಂದು ಪದಗಳಿಗೆ ಆ ಅನ್ವಯದಲ್ಲಿ ಶಕ್ತಿ ಇಲ್ಲ ಅಂತಾದರೆ ಸ್ಯಾತ್, ತರ್ಹಿ ಅನ್ವಯಸ್ಯ ಜ್ಞಾನಂ ಕಥಂ ನ ಕಥಂಚಿತ್, ಅನ್ವಯದ ಜ್ಞಾನವು ಹೇಗಾಗಲು ಸಾಧ್ಯ, ಯಾಕೆಂದ್ರೆ ಉಪಾಯಾಂತರ ಭಾವ, ಬೇರೆ ಏನೂ ಉಪಾಯವಿಲ್ಲ, ದಾರಿಯೇ ಇಲ್ಲ. ತಥಾ ಹೇ ಅನ್ವಯ ಜ್ಞಾನ ಪೂರ್ವಭಾವಿತ್ವೇನ, ಅನ್ವಯ ಜ್ಞಾನ ಶಾಬ್ದಬೋಧ, ಅನ್ವಯ ಜ್ಞಾನ ಶಾಬ್ದಬೋಧ ಬರುವುದಕ್ಕಿಂತ ಮೊದಲಿಗೆ ಇದ್ದದ್ದು ಯಾವುದೋ ಅದು ಶಾಬ್ದಬೋಧಕ್ಕೆ ಅನ್ವಯ ಜ್ಞಾನಕ್ಕೆ ಕಾರಣ ಎಂದು ತಿಳಿಯಬೇಕು. ಕಾರಣವೆಂದಾಗಲು
ಅದು ಅರ್ಹವಾಗಿರುತ್ತದೆ, ಯೋಗ್ಯವಾಗಿರುತ್ತದೆ. ಕಾರಣವಾಗಿದೆಯೋ ಇಲ್ಲವೋ ಮುಂದಿಂದು, ಕಾರಣವಾಗಿದೆಯೋ ಇಲ್ಲವೋ ಅಂತ ವೆರಿಫಿಕೇಶನ್ ಮಾಡುವುದು ಮುಂದಿಂದು, ಎಕ್ಸಾಮಿನೇಷನ್ ಮಾಡುವುದು ಮುಂದಿಂದು. ಆದರೆ ಅದು ಕಾರಣವಾಗುವುದು ಸಂಭಾವಿತವಾಗಿರುತ್ತದೆ. ಅನ್ವಯ ಅನ್ವಯ ಜ್ಞಾನ ಪೂರ್ವಭಾವಿತ್ವೇನ ವಾದಿ ಅಂಗೀಕೃತತ್ವೇನ, ವಾದಿಗಳು ಅಂಗೀಕಾರ ಮಾಡಿದ್ದರಿಂದಾಗಲಿ ಪ್ರಸಕ್ತಾನಿ ತಾವತ್, ಮೊದಲಿಗೆ ಪ್ರಸಕ್ತವಾದದ್ದು ಇವು ಕಾರಣವಾಗಿರಬಹುದು ಎಂದು ಪ್ರಸಕ್ತವಾದದ್ದು ಪದಾನಿಮಾ, ಪದಗಳೇ ಅನ್ವಯವನ್ನು ಬಹುಧ್ಯಾನ ಮಾಡಿಕೊಟ್ಟವು. ವಕ್ತ ವಕ್ತೃವಿನಿಂದಾಗಿ ಅನ್ವಯ ಜ್ಞಾನವಾಯಿತು. ಪದೈಹಿ ಅಭಿಹಿತಾಹ ಪದಾರ್ಥಾಹ, ಪದಗಳು ಕೇವಲ ಬಿಡಿಬಿಡಿಯಾದ ಪದಗಳು, ಬಿಡಿಬಿಡಿಯಾದ ತಮ್ಮ ತಮ್ಮ ಅರ್ಥವನ್ನು ಹೇಳಿಕೊಟ್ಟವು. ಆ ಪದಾರ್ಥಗಳು ವಾಕ್ಯಾರ್ಥವನ್ನ ಅನ್ವಯವನ್ನು ಬೋಧಿಸುತ್ತವೋ, ವಾಕ್ಯವು ಬೋಧಿಸುತ್ತದೋ, ವಾಕ್ಯದ ಕೊನೆಯ ವರ್ಣ ಬೋಧಿಸುತ್ತದೋ, ಅಥವಾ ಆ ವಾಕ್ಯದಲ್ಲಿರುವ ಎಷ್ಟು ವರ್ಣಗಳಿವೆ, ರಾಮೋ ರಾವಣಂ ಜಘನ ಎನ್ನುವಂತಹ ಏನು 8 ಪದಗಳು ಸ್ವರವ್ಯಂಜನ ಸಹಿತವಾಗಿ ಬಿಡಿಸಿದರೆ ಇನ್ನೂ ಹೆಚ್ಚಿಗಿವೆ, ಆ ಎಲ್ಲ ವರ್ಣಮಾಲಾ ಅವು ಬೋಧಿಸುತ್ತವೋ, ಸ್ಫೋಟವು ಬೋಧಿಸುತ್ತದೋ, ಶ್ರೋತ ಬೋಧಿಸುತ್ತಾನೋ, ಶ್ರೋತಾ ಜ್ಞಾನವನ್ನು ಮಾಡಿಕೊಳ್ಳುತ್ತಾನೋ ಎಂದು ಇಷ್ಟು ಪ್ರಸಕ್ತವಾದ ಇವುಗಳಲ್ಲಿ ತತ್ರ ತಾವತ್ ಅನ್ವಿತಾಭಿಧಾನ ಅನಂಗೀಕಾರೇ ಪದಾನಾಮೋಪಾಯತ್ವಂ ನೋಪಪದ್ಯತೆ ಇತಿ ಏತದ್ ವ್ಯಾಪಾರೋ ನಹಿ ಇತ್ಯೇತತ್ ವ್ಯಾಪಾರೋ ನಹಿ ಇತ್ಯರ್ಥೇನ ಆಹ. ಅನ್ವಿತಾಭಿಧಾನವನ್ನು ಅಂಗೀಕಾರ ಮಾಡದಿದ್ದರೆ ಪದಗಳು ಅನ್ವಯವನ್ನು ಬೋಧಿಸಲು ಸಾಧ್ಯವಿಲ್ಲ, ಶಬ್ದಬೋಧ ಬರಲು ಸಾಧ್ಯವಿಲ್ಲ, ಶಬ್ದಗಳಿಂದ ಶಬ್ದಬೋಧ ಬರಲು ಸಾಧ್ಯವೇ ಇಲ್ಲ. ಪದಗಳಿಗೆ ಅನ್ವಯದಲ್ಲಿ ಶಕ್ತಿ ಇರಬೇಕು, ಅಂದರೆ ಅನ್ವಯವನ್ನು ಬೋಧಿಸುತ್ತದೆ. ಪದಗಳಿಗೆ ತಮ್ಮ ಸ್ವಾರ್ಥದಲ್ಲಿ ಮಾತ್ರ ಶಕ್ತಿ ಇದೆ ಅಂತಾದರೆ, ತಮ್ಮ ತಮ್ಮ ಅರ್ಥವೇನಿದೆ ಅಷ್ಟನ್ನು ಮಾತ್ರ ಹೇಳಿಕೊಡುತ್ತದೆ ಅಂತಾದರೆ ಆಗ ಶಬ್ದಬೋಧ ಬರಲು ಸಾಧ್ಯವಿಲ್ಲ. ವ್ಯಾಪಾರೋಹಿನ ಹಿ ಶಬ್ದಸ್ಯ ಪರಸ್ವಾರ್ಥ ಪ್ರಕಾಶನ, ಶಬ್ದಸ್ಯ ಅಂದರೆ ಪದಸ್ಯ ಸ್ವಾರ್ಥ ಪ್ರಕಾಶನ, ತಮ್ಮ ತಮ್ಮ ಅರ್ಥವನ್ನು ಬೋಧನ ಮಾಡುವುದನ್ನು ಬಿಟ್ಟು ಅನ್ಯ ವ್ಯಾಪಾರೋ ನಾಸ್ತಿ, ಬೇರೆ ಕೆಲಸ ಇಲ್ಲ, ಬೇರೆ ಕೆಲಸ ಮಾಡಲಾರದು. ಇತಿ ತಾವತ್ ಸುಪ್ರಸಿದ್ಧ. ತಮ್ಮ ಅರ್ಥ ಏನಿದೆ, ತಮ್ಮ ಅರ್ಥ ತಮಗೆ ಎಲ್ಲಿ ಯಾವ ಅರ್ಥದಲ್ಲಿ ಶಕ್ತಿ ಇದೆ ಅಷ್ಟನ್ನೇ ಬೋಧಿಸುತ್ತವೆ. ಶಬ್ದಗಳು ಎಂದೆಂದಿಗೂ ಗಿಡ ಇದೆ ಅಂದ್ರೆ ಗಿಡ ಇದೆ ಅಂತ ಅರ್ಥವೇ ಹೊರತು, ತೋಟ ಇದೆ ಅಂತಾಗಲಿ, ಕಾಡು ಇದೆ ಅಂತಾಗಲಿ, ಮತ್ತೊಂದಿದೆ ಅಂತ ಅರ್ಥ ಆಗೋದಿಲ್ಲ, ಸರ್ವತಃ ಆಗೋದಿಲ್ಲ. ಏನು ಹೇಳ್ತೇವೆ, ಯಾವ ಶಬ್ದವನ್ನಾಡ್ತೇವೆ ಅಷ್ಟೇ. ಆದ್ದರಿಂದ ಧೂಮ ಇದೆ ಅಂತಾದರೆ ಧೂಮ ಇದೆ ಅಂತನೋ ಶಬ್ದಕ್ಕೆ ವನ್ನಿ ಇದೆ ಅಂತ ಅರ್ಥ ಅಲ್ಲ, ಅರ್ಥ ಅಲ್ಲ. ಧೂಮ ಇರಬೇಕಾದ್ರೆ ವನ್ನಿ ಇರಬೇಕು ನಿಜ, ಆದರೆ ಆ ಧೂಮ ಇದೆ ಅಂತನೋ ಶಬ್ದಕ್ಕೆ ಅರ್ಥ ಧೂಮ ಇದೆ ಅಂತ ಅಷ್ಟೇ ಅರ್ಥವೇ ಹೊರತು, ಧೂಮ ಇದೆ ಆದ್ದರಿಂದಾಗಿ ಬೆಂಕಿ ಇರಬೇಕು. ಒಬ್ಬನು ಮುಕ್ತನಾಗಿದ್ದಾನೆ ಅಂತಂದಾಗ ಅವನಿಗೆ ಹಾಗಾದ್ರೆ ಭಕ್ತಿ ಇರಬೇಕು. ಇದು ಅನುಮಾನದಿಂದ ತಿಳಿಯುವ ಅರ್ಥ, ಅರ್ಥಾಪತ್ತಿಯಿಂದ ತಿಳಿಯುವ ಅರ್ಥ, ಇಲ್ಲ ಅಂತ ನಾವು ಅನ್ನೋದಿಲ್ಲ, ಆದರೆ ಶಬ್ದದಿಂದ ತೋರುವುದಿಲ್ಲ. ಹೊಗೆ ಇದೆ ಅಂತಂದ್ರೆ ಹೊಗೆ ಇದೆ ಅಂತ ಅಷ್ಟೇ ಅರ್ಥ, ಬೆಂಕಿ ಇದೆ ಅಂತ ಶಬ್ದಕ್ಕರ್ಥವಲ್ಲ. ಶಬ್ದಕ್ಕರ್ಥ ಅಂತ ಯಾರಾದರೂ ತಿಳಿದಿದ್ದರೆ ಅವನೊಬ್ಬ ಮೂರ್ಖ. ಹಾಗಾದ್ರೆ ಅರ್ಥ ಎಷ್ಟು, ಧೂಮ ಇದೆ ಅಂದ್ರೆ ಧೂಮವಿದೆ ಅಷ್ಟೇ ಅರ್ಥ, ಹೊರತು ಧೂಮವಿದೆ ಅಂತನ್ನುವ ಶಬ್ದಕ್ಕೆ ಬೆಂಕಿ ಇದೆ ಅಂತ ಅರ್ಥವಲ್ಲ. ಆ ಬೆಂಕಿ ಇದೆ ಅಂತನ್ನೋದು ಅನ್ಯಥಾನುಪಪತ್ತಿಯಿಂದ ಸಿದ್ಧವಾಗುವುದು, ಅರ್ಥಾಪತ್ತಿಯಿಂದ ಅಥವಾ ಅನುಮಾನದಿಂದ ಸಿದ್ಧವಾಗುವಂತಹದ್ದು, ಅನಿವಾರ್ಯವಾಗಿ ಅದನ್ನು ಒಪ್ಪಬೇಕು. ಇವನು ಕೋಟ್ಯಾಂತರ ದಾನ ಕೊಟ್ಟಿದ್ದಾನೆ ಅಂದ್ರೆ ಹಾಗಾದರೆ ಅವನತ್ತ ಕೋಟ್ಯಾಂತರ ಸಂಪತ್ತು ಇದೆ ಅನ್ನುವುದು ಸಿದ್ಧ. ಸಿದ್ಧ ನಿಜ, ಆದರೆ ಅದು ಅನುಮಾನದಿಂದ ಸಿದ್ಧವೇ ಹೊರತು ಶಬ್ದದಿಂದ ಸಿದ್ಧವಾದದ್ದಲ್ಲ. ಸರಿಯಾಗಿ ತಿಳಿದೆ, ಬಹಳ ಸೂಕ್ಷ್ಮವಾದದ್ದು. ಪ್ರಮಾಣಶಾಸ್ತ್ರದಲ್ಲಿ ಎಲ್ಲ ಮಿಕ್ಸ್ ಮಾಡೋ ಹಾಗಿಲ್ಲ, ಪ್ರತ್ಯೇಕ ಪ್ರತ್ಯೇಕವಾಗಿ ತಿಳಿಯಬೇಕು. ಸ್ವಾರ್ಥ ಪ್ರಕಾಶದಾದ ನ್ಯೂ ವ್ಯಾಪಾರೋ ನಾಸ್ತಿ ಇತಿ ತಾವತ್ ಸುಪ್ರಸಿದ್ಧಂ ಅನ್ವಯಶ್ಚ. ಅನ್ವಯ ಇದು ಪದದ ಶಕ್ತಿ ಅನ್ವಯದಲ್ಲಿ ಇದೆಯಾ, ಇಲ್ಲ, ಅಂದಮೇಲೆ ಅನ್ವಯವನ್ನು ಬೋಧಿಸಲಾರ.
ಪದ ಏನನ್ನು ಬೋಧಿಸ್ತದೆ? ತನ್ನ ಶಕ್ತಿ ಇದ್ದ ಅರ್ಥವನ್ನ, ತನ್ನ ಶಕ್ತಿಯಲ್ಲಿದೆ, ಸ್ವಾರ್ಥದಲ್ಲಿ ಮಾತ್ರ ಶಕ್ತಿ ಇದೆ. ಅಂದ ಮೇಲೆ ತಕ್ಕಥಂ ಪದಸ್ಯ ತಜ್ಞಾನೋಪಾಯತ್ವ ಭಕ್ತುರಪಿ ತನ್ನಾಸ್ತಿ ಇತ್ಯಾಹ ಪುಮಾನಪಿತಿ. ಶ್ರೀಕೃಷ್ಣಾರ್ಪಣಮಸ್ತು.